ನಿನ್ನೆ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸುದ್ದಿ ಬಂದಿತ್ತು. ಸರ್ವಪಕ್ಷದ ಸಭೆಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅನ್ನುವಂಥದ್ದು. ಆ ಸರ್ವಪಕ್ಷ ಸಭೆ ನಿನ್ನೆ ನಡೆದಿದೆ. ಹಾಗಾದರೆ ಸರ್ವಪಕ್ಷ ಸಭೆಯಲ್ಲಿ ಏನೇನು ಆಗಿದೆ ಅನ್ನುವಂಥದ್ರ ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅಲ್ಲಿ ಒಗ್ಗಟ್ಟು ಪ್ರದರ್ಶನದ ವಿಚಾರವಾಗಿ ನಡೆದಂತಹ ಜಲವಿವಾದದ ಸಂಬಂಧದ ಸರ್ವಪಕ್ಷಗಳ ಒಗ್ಗಟ್ಟು ಪ್ರದರ್ಶನದ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಒಂದು ಸರ್ವಪಕ್ಷ ಸಭೆ ನಡೆಯಿತು. ಆ ಸಭೆಯ ರಹಸ್ಯ ಏನು? ಕಣ್ಣರಿಸುವ ತಂತ್ರಕ್ಕೆ ಬೊಮ್ಮಾಯಿ ಈ ಸರ್ವಪಕ್ಷ ಸಭೆಯನ್ನು ಮಾಡಿದ್ರ ಅನ್ನೋ ಅನುಮಾನಗಳಿದೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಗೆ ಸೆಡ್ ಹೊಡೆಯೋದಕ್ಕೆ ಈ ರೀತಿಯ ರಣತಂತ್ರವನ್ನು ಹೆಣದ್ರ? ಹಾಗಾದರೆ ಸಿಎಂ ಸರ್ವಪಕ್ಷ ನಿಯೋಗದ ಜೊತೆಗೆ ಕೇಂದ್ರಕ್ಕೆ ಹೋಗ್ತಾರಾ ಹೋಗಲ್ವಾ? ಸರ್ವಪಕ್ಷ ನಿಯೋಗದೊಂದಿಗೆ ಕೇಂದ್ರ ನಾಯಕರನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡ್ತಾರಾ? ಇನ್ನು ಈ ಬಗ್ಗೆ ರಾಜಕೀಯ ವಲಯದಲ್ಲಿ ಏನೇನು ಚರ್ಚೆ ನಡೀತಾ ಇದೆ? ಸರ್ವಪಕ್ಷ ಸಭೆಗೆ ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ? ಸರ್ವಪಕ್ಷಗಳ ನಿಯೋಗ ಕೇಂದ್ರ ನಾಯಕರನ್ನು ಭೇಟಿ ಮಾಡಿದ್ರೆ ಸಿಎಂಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಸದ್ಯ ರಾಜ್ಯದ ಕೆಲ ಜಲವಿವಾದಗಳು ಕೂಡ ಸುಪ್ರೀಂ ಕೋರ್ಟ್ನಲ್ಲಿವೆ. ಮೊದಲು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ, ನಂತರ ಕೇಂದ್ರ ನಾಯಕರನ್ನು ಸಿಎಂ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ದಟ್ಟ ಆಗಿದೆ. ಇದಾದ ಬಳಿಕ ಅಲ್ಲಿಂದ ಅನುಮತಿ ಸಿಗಲಿ ಅಂತ ಹೇಳಿ ಅದನ್ನು ಮುಂದಕ್ಕೆ ಹಾಕ್ಬೋದು. 1000 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ಹೇಳಿ ತೋರಿಸಿ ಕಣ್ಣೊರೆಸಬಹುದು. ಈ ರೀತಿಯ ತಂತ್ರಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮೇಕೆದಾಟು ಪಾದಯಾತ್ರೆ ನಡೆದಿತ್ತು. ಈ ಮೇಕೆದಾಟು ಪಾದಯಾತ್ರೆಯ ಮುಖಾಂತರವಾಗಿ ಕಾಂಗ್ರೆಸ್ ರಾಜಕೀಯ ಲಾಭವನ್ನು ಪಡೆಯೋದಕ್ಕೆ ಹೊರಟಿತ್ತು. ಈಗ ಕಣ್ಣೊರೆಸುವ ತಂತ್ರ ಅಂದರೆ ನಮಗೂ ಅದರ ಬಗ್ಗೆ ಕಾಳಜಿ ಇದೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನಕ್ಕೆ ನಿನ್ನೆಯ ಸರ್ವಪಕ್ಷಗಳ ಸಭೆ ನಡೀತಾ ಅನ್ನುವಂಥ ಅನುಮಾನ ಇದೆ. ಪ್ರಗತಿ, ಎಸ್ ಪ್ರಣತ್, ಗಮನಿಸ್ತಾ ಇದ್ವಿ ಸರ್ವಪಕ್ಷಗಳ ಸಭೆಯಂತೂ ಆಯಿತು ಖಂಡಿತವಾಗ್ಲೂ ಸಹ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಕಣ್ಣೊರೆಸುವ ತಂತ್ರಾನ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸರ್ವಪಕ್ಷ ಸಭೆಗೆ ನಿಯೋಗವನ್ನ ಕರೆದುಕೊಂಡು ಹೋಗ್ತಾರಾ, ಅಂದ್ರೆ ಮೋದಿ ಅವರ ಬಳಿಗೆ ನಿಯೋಗವನ್ನ ಕರೆದುಕೊಂಡು ಹೋಗ್ತಾರಾ ಅನ್ನುವಂಥ ದೊಡ್ಡ ಪ್ರಶ್ನೆನೇ ಇದೆ. ಒಂದು ವೇಳೆ ಕರೆದುಕೊಂಡು ಹೋದ್ರೆ ಅದು ಸಿಎಂ ಅವರಿಗೆ ದೊಡ್ಡ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ರಾಜ್ಯ ಮಟ್ಟದಲ್ಲೇ ರಾಜ್ಯ ರಾಜಕೀಯದಲ್ಲೇ ನೀವೆಲ್ಲ ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಲ್ಲಿಗೆ ಬಂದಿದ್ದೀರಾ ಅನ್ನುವಂಥ ಒಂದು ದೊಡ್ಡ ಎಫೆಕ್ಟ್ ಆಗುತ್ತೆ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಬಿಜೆಪಿ ಹೇಳ್ಕೊಂಡಿತ್ತು ಯಾವಾಗಲೂ ಕೂಡ. ಅಂದ್ರೆ ಒಂದು ಕೆಲಸ ಆಗಬೇಕಾದ್ರೆ ಅವರು ನಿಯೋಗ ಕರ್ಕೊಂಡು ಅಲ್ಲಿ ತನಕ ಹೋಗಬೇಕಾ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುತ್ತೆ. ಸೊ ಇದು ಸಿಎಂ ಸಾಹೇಬರಿಗೆ ಸ್ವಲ್ಪ ಕಂಟಕ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ರಾಜಕೀಯ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರಾಘವೇಂದ್ರ. ಈಗ ಸಿಎಂ ನೇತೃತ್ವದಲ್ಲೊಂದು ಸಭೆ ನಡೀತು, ಸರ್ವಪಕ್ಷಗಳ ಸಭೆ ಅಂತ ಹೇಳಿ. ಈ ಸಭೆಯನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಭಾಸ ಆಗುತ್ತೆ. ಏನನ್ಸುತ್ತೆ ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಏನ್ ಚರ್ಚೆ ಇದೆ ರಾಘವೇಂದ್ರ? ಏನಂದ್ರೆ ನಿನ್ನೆ ಅಂತರ್ಜಿಲ್ಲಾ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನ ಸಿಎಂ ಅವರು ಕರೆದಿದ್ರು. ಈ ಸಭೆಗೆ ಕಾಂಗ್ರೆಸ್ನ ನಾಯಕರು ಮತ್ತೆ ಬಿಜೆಪಿಯ ನಾಯಕರು ಸಹ ಪಾಲ್ಗೊಂಡಿದ್ರು. ಆದ್ರೆ ಇಲ್ಲಿ ಜೆಡಿಎಸ್ ನಾಯಕರು ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ಆದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ನಿರ್ಣಯಗಳನ್ನ ಕೈಗೊಳ್ಳಲಾಯಿತು. ಅಂದ್ರೆ ನೆಲ ಜಲ ವಿಷಯದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿರ್ಬೇಕು, ಒಂದಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಯಿತು. ಆದ್ರೆ ಸದ್ಯಕ್ಕೆ ಏನೋ ಮೇಕೆದಾಟು ಮತ್ತೆ ಮಹದಾಯಿ ವಿಚಾರವಾಗಿ ಮಹತ್ವದ ಕೆಲವೊಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೇಕೆದಾಟು ವಿಚಾರವಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕೋದಕ್ಕೆ ಇಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಸಿಎಂ ಅವರು ಒಂದು ಮಾತನ್ನ ಹೇಳ್ತಾರೆ, ಅಗತ್ಯ ಬಿದ್ದರೆ ನಾವು ನಿಯೋಗವನ್ನ ಕೇಂದ್ರಕ್ಕೆ ಹೋಗೋಣ, ಸರ್ವಪಕ್ಷದ ನಿಯೋಗ ಏನಿದೆ ಆ ನಿಯೋಗ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಿಎಂ ಅವರು ಹೇಳ್ತಾರೆ. ಅಂದ್ರೆ ಸಿಎಂ ಅವರು ನಾವು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ಅಗತ್ಯ ಬಿದ್ರೆ ಅಂದ್ರೆ ಏನೇ ಪ್ರೋಸೆಸ್ ನಡೀತೈತೆ ಆ ಪ್ರೋಸೆಸ್ ಎಲ್ಲ ಆಗ್ಲಿ, ಪ್ರೋಸೆಸ್ ಎಲ್ಲ ಆದ್ರೂ ಸಹ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ನಾವು ನಿಯೋಗ ಹೋಗೋಣ ಅಂತ ಹೇಳ್ಬಿಟ್ಟು ಸಿಎಂ ಅವರು ಹೇಳ್ತಾರೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸ್ಬೇಕಾಗುತ್ತೆ, ಕಾಂಗ್ರೆಸ್ ಇತ್ತೀಚೆಗೆ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡಿತ್ತು. ಅದಕ್ಕೆ ಅದು ಸ್ವಲ್ಪ ಬಿಜೆಪಿಗೆ ಒಡೆತವನ್ನ ನೀಡಿತ್ತು. ಹೀಗಾಗಿ ಅದನ್ನ ಪ್ಯಾಚಪ್ ಮಾಡಕ್ಕೆ ಬಜೆಟ್ ಅಲ್ಲಿ ಸಿಎಂ ಅವರು 1,000 ಕೋಟಿ ಹಣವನ್ನ ಮೀಸಲಿಡ್ತಾರೆ ಯೋಜನೆಗೆ. ಆದ್ರೆ ಇನ್ನೂ ಅಲ್ಲಿ ಕೇಂದ್ರದಲ್ಲಿ ಕ್ಲಿಯರೆನ್ಸ್ ಆಗಿಲ್ಲ, ಯಾಕಂದ್ರೆ ಎರಡು ರಾಜ್ಯಗಳ ನಡುವೆ ವ್ಯಾಜ್ಯ ನಡೀತಾ ಇದೆ ಈ ಯೋಜನೆಗೆ ಸಂಬಂಧಪಟ್ಟಂತೆ. ಹೀಗಾಗಿ ಅಲ್ಲಿ NOC ಸಹ ಸಿಗ್ಬೇಕು, ಅದ್ರ ಯಾವುದು ಸಹ ಸಿಕ್ಕಿಲ್ಲ. ಹೀಗಾಗಿ ಅದೆಲ್ಲವನ್ನು ಸಹ ಕ್ಲಿಯರ್ ಮಾಡಿಸ್ಕೊಂಡು ಆ ಯೋಜನೆಗೆ ಕೈ ಹಾಕ್ಬೇಕಾಗುತ್ತೆ. ಹೀಗಾಗಿ ಕೇಂದ್ರವು ಸಹ ಒಂದ್ ಕಡೆ ಆ ಕಡೆ ರಾಜ್ಯದಲ್ಲಿ ಹೋದ್ರೆ ಆ ಕಡೆ ರಾಜ್ಯದ ಮಾತನಾಡುತ್ತೆ, ಇಲ್ಲಿ ಬಂದ್ರೆ ಈ ರಾಜ್ಯದಲ್ಲಿ
ಪರವಾಗಿ ಅದು ಸಹ ಕ್ಲಿಯರೆನ್ಸ್ ಆಗಿ ಯಾವುದೇ ರೀತಿಯ ಒಂದು ಒಮ್ಮತದ ಉತ್ತರವನ್ನ ಕೇಂದ್ರ ಸರ್ಕಾರ ಸಹ ಕೊಡ್ತಾ ಇಲ್ಲ ಹೀಗಾಗಿ ನಮ್ಮ ನೆಲದ ಜಲವನ್ನ ನಾವೇ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಈ ಯೋಜನೆಯನ್ನ ಮಾಡ್ತಾತಕ್ಕಂತದ್ದು ಹೀಗಾಗಿ ಸರ್ವಪಕ್ಷ ನಿಯೋಗವನ್ನ ಸಿಎಂ ಅವರು ದೆಹಲಿಗೆ ಕರೆದೊಯ್ತಾರ ಅನ್ನೋ ಪ್ರಶ್ನೆ ಸಹ ಎದುರಾಗ್ತಾ ಇದೆ ಆದ್ರೆ ಇಲ್ಲಿ ಒಂದಿಷ್ಟವನ್ನ ಗಮನಿಸಬೇಕಾಗುತ್ತೆ ಒಂದು ಪಕ್ಷ ಏನಾದರೂ ಸಿಎಂ ಅವರು ನಿಯೋಗವನ್ನ ಕರೆದೊಯ್ದಿದ್ದಲ್ಲಿ ಅದು ಸಿಎಂ ಅವರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಕೇಂದ್ರದ ಮೇಲೆ ಆ ರೀತಿ ಒತ್ತಡವನ್ನ ಹಾಕೋದಕ್ಕಾಗಲ್ಲ ಹೀಗಾಗಿ ಬದಲು ಗೋವಿಂದ ಕಾರಜೋಳ ಅಂದ್ರೆ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಹೋಗ್ತಾರೆ ನಂತರ ಸಿಎಂ ಅವರು ಹೋಗಿ ಮನವಿಯನ್ನ ಮಾಡಬಹುದು ಅಷ್ಟು ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಸರ್ವಪಕ್ಷ ನಿಯೋಗವನ್ನ ಕರೆದೊಯ್ಯೋದಕ್ಕೆ ಚಾನ್ಸೇ ಇಲ್ಲ ಅಂತಲೂ ಸಹ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪ್ರಣವ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗೆ.